ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಹಿಂದಿನ ಸಂಚಿಕೆಯಲ್ಲಿ ಬಸವಣ್ಣನವರ ಕ್ರಾಂತಿಕಾರಿ ಮನೋಧರ್ಮಗಳನ್ನು ಮನೋವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ದೀವಿ. ಅವರು ಅನೇಕ ಜಗತ್ತಿನಲ್ಲಿ ನಡೆಯುತ್ತಿರುವಂತಹ ಮೂಢನಂಬಿಕೆಗಳ ವಿರುದ್ಧವಾಗಿ ಕಾರಣ ಇಲ್ಲದೆ ನಡೆಯುವಂತಹ ಸಂಪ್ರದಾಯಗಳ ವಿರುದ್ಧವಾಗಿ ಧ್ವನಿ ಮಾಡಿದವರು. ತನ್ನ ಹಕ್ಕನಿಗೆ ಜನಿವಾರ ತುಡಿಸಲು ಸಾಧ್ಯವಿಲ್ಲ, ಅವಳು ಅಪವಿತ್ರಳು, ಆಕೆಗೆ ಸಂಸ್ಕಾರ ಕೊಡಲು ಸಾಧ್ಯವಿಲ್ಲ ಎನ್ನುವ ಹಂತಕ್ಕೆ ಹಿಂದಿನ ಸಂಚಿಕೆಯನ್ನು ನಾವು ಮುಗಿಸಿದ್ದೆವು. ಬಸವಣ್ಣನವರು ಎಲ್ಲ ಕುಲ ಪುರೋಹಿತರಿಗೆ ವೇದ ಉಪನಿಷತ್ತುಗಳಲ್ಲಿ ಪಾರಂಗತರಾದಂತಹ ಎಲ್ಲ ಬುದ್ಧಿಜೀವಿಗಳಿಗೆ ಹಿರಿಯರಿಗೆ ಪ್ರಶ್ನೆಯನ್ನು ಮಾಡುತ್ತಿದ್ದಾರೆ. ನನ್ನ ಹಕ್ಕ ನನಗಿಂತ ಮೊದಲು ಜನಿಸಿದವಳು, ಅವಳಿಗೆ ಇಲ್ಲದ ಈ ಜನಿವಾರ ಸಂಸ್ಕಾರ ನನಗೂ ಬೇಡ, ಅವಳು ಅಸ್ಪೃಶ್ಯಳು, ಅವಳು ಜನಿವಾರವನ್ನು ತೊಡಿಸಲು ಅನರ್ಹಳು ಎನ್ನುವುದಾದರೆ ನನಗೂ ಸಹ ಈ ಜನಿವಾರ ಬೇಡ ಎನ್ನುವ ಮೂಲಕ ಅವರು ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ. ಹೆಣ್ಣಾಗಲಿ ಗಂಡಾಗಲಿ ಅವರಲ್ಲಿ ಇರುವಂತಹ ಆತ್ಮ, ಹೆಣ್ಣಿನಲ್ಲಿ ಇರುವ ಆತ್ಮ ಹೆಣ್ಣ ಆತ್ಮವೂ ಅಲ್ಲ, ಗಂಡಿನಲ್ಲಿ ಇರುವ ಆತ್ಮ ಗಂಡು ಆತ್ಮವೂ ಅಲ್ಲ. ಆಕಾರದಲ್ಲಿ ಗಂಡು ಹೆಣ್ಣು ಎನ್ನುವ ದೃಶ್ಯ ಇರಬಹುದು, ಆದರೆ ಗಂಡು ಹೆಣ್ಣಿನಲ್ಲಿ ಇರುವಂತಹ ಆತ್ಮ ಹೆಣ್ಣು ಆತ್ಮವೂ ಅಲ್ಲ, ಗಂಡು ಆತ್ಮವೂ ಅಲ್ಲ. ಆದ್ದರಿಂದ ಸಂಸ್ಕಾರ ಸದ್ಗತಿ ಎಲ್ಲವೂ ಸಹ ಗಂಡಿಗೂ ಬೇಕು ಮತ್ತು ಹೆಣ್ಣಿಗೂ ಬೇಕು. ಈ ಸಂಸ್ಕಾರಗಳು ಹೆಣ್ಣಿಗೂ ಬೇಕು ಗಂಡಿಗೂ ಬೇಕು ಎನ್ನುವಂತಹ ತೀರ್ಮಾನವನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟು ಅವರನ್ನು ಎಲ್ಲರನ್ನೂ ಸಹ ಬೆಚ್ಚಿ ಬೀಳುವಂತೆ ಮಾಡುತ್ತಾರೆ ಬಸವಣ್ಣನವರು. ಇಂತಹ ಕ್ರಾಂತಿಕಾರಿ ಗುಣಗಳನ್ನು ಹೊಂದಿರುವ ಬಸವಣ್ಣನವರ ಮುಂದಿನ ಭಾಗವನ್ನು ಈಗ ನೋಡೋಣ. ಮಾನವತಾವಾದಿಯ ಮೊಟ್ಟ ಮೊದಲ ವಿಶೇಷ ಗುಣವೆಂದರೆ ಜಗತ್ತು ಸಮಾಜ ಜೀವನವನ್ನು ಉತ್ಕಟವಾಗಿ ಪ್ರೀತಿಸುವುದು. ಜಗತ್ತಿನ ಬಗ್ಗೆ ಜಿಗುಪ್ಸೆ ಎಂದೂ ತಾಳಿದವನು ಎಂದೂ ಅದರ ಏಳಿಗೆಯನ್ನು ಕುರಿತು ಚಿಂತಿಸುವುದಿಲ್ಲ. ಜೀವನವನ್ನು ಪ್ರೀತಿಸುವವನು ನಿರಾಶಾವಾದಿಯಾಗುವನೇ ವಿನಃ ಆಶಾವಾದಿಯಾಗಿ ಅದರ ಸದುಪಯೋಗಕ್ಕೆ ಯತ್ನಿಸುವುದಿಲ್ಲ. ಮಾನವರ ಒಕ್ಕೂಟವಾದ ಸಮಾಜದ ಬಗ್ಗೆ ನಿರಾಶಾ ಮನೋಭಾವ ತಾಳಿದವನು ಅದು ಬದಲಾದೀತೆಂಬ ಭರವಸೆ ಹೊಂದಿರುವುದಿಲ್ಲ. ಆದರೆ ಬಸವಣ್ಣನವರು ವಾಸ್ತವಿಕವಾಗಿ ಒಂದು ವಚನದಲ್ಲಿ ಹೀಗೆ ಹೇಳುತ್ತಾರೆ, ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವನು ಅಲ್ಲಿ ಸಲ್ಲುವನು, ಇಲ್ಲಿ ಸಲ್ಲದವನು ಅಲ್ಲಿಯೂ ಸಲ್ಲನಯ್ಯ ಕೂಡಲ ಸಂಗಮ ದೇವ. ಇದು ಎಂತಹ ಅದ್ಭುತವಾದಂತಹ ವಚನವೆಂದರೆ ಮರ್ತ್ಯಲೋಕವೆಂಬುದು ಅಂದರೆ ಈ ಜಗತ್ತು, ಈ ಜಗತ್ತು ಎಷ್ಟು ಸುಂದರವಾದಂತಹ ಜಗತ್ತು ಲೋಕ ಎಂಬುದನ್ನು ಪ್ರತಿಯೊಬ್ಬ ಮಾನವ ಜೀವಿಯೂ ಸಹ ಅರ್ಥ ಮಾಡಿಕೊಳ್ಳಬೇಕು. ಪರಮಾತ್ಮನು ಈ ಮಾನವ ಕುಲಕೋಟಿಗಾಗಿ ಎಂತಹ ಜಗತ್ತನ್ನು ಸೃಷ್ಟಿಸಿಕೊಟ್ಟಿದ್ದಾನೆ, ಈ ಜಗತ್ತಿನ ವಿಶೇಷತೆಗಳೇನು, ಈ ಜಗತ್ತಿನ ಮೇಲಿರುವಂತಹ ಎಲ್ಲ ಪಡಿ ಪದಾರ್ಥಗಳು ಮಾನವನಿಗಾಗಿ ಏನು ಸೃಷ್ಟಿಯನ್ನು ಮಾಡಿದ್ದಾನೆ ಎನ್ನುವುದನ್ನು ನಾವು ಆತ್ಮಾವಲೋಕನ ಮಾಡಿಕೊಂಡಾಗ ಈ ಜಗತ್ತು ಬಹಳ ಸುಂದರವಾಗಿ ನಮಗೆ ಕಾಣಿಸುತ್ತದೆ. ಆ ಪರಮಾತ್ಮನು ಎಂತಹ ವಿಶೇಷವಾಗಿ ಪ್ರತಿಯೊಬ್ಬ ಮಾನವನಿಗೂ ಅವನ ಅವಶ್ಯಕತೆಗಳಿಗೆ ಅನುಗುಣವಾಗಿ ಈ ಜಗತ್ತನ್ನು ಹೇಗೆ ಸೃಷ್ಟಿಸಿದ್ದಾನೆ ಎಂಬುದನ್ನು ನಾವು ಈ ವಚನದಲ್ಲಿ ನಾವು ನೋಡುತ್ತೇವೆ. ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟ, ಈ ಜಗತ್ತು ಆ ಪರಮಾತ್ಮನ ವರ್ಕ್ಶಾಪ್ ಅಂತಾನೆ. ಇನ್ನು ನಮ್ಮ ಪೂರ್ವಿಕರು ಹೇಳ್ತಾ ಇದ್ರು, ಪರಮಾತ್ಮನ ಆಟ, ಈ ಪರಮಾತ್ಮನ ಮನೆ, ಎಲ್ಲವೂ ಅವನ ಲೀಲೆಯಂತೆ ಅವನ ಅಂಕಿತದಲ್ಲಿ ನಡೆಯುವಂತಹ ಭೂಲೋಕ ಎಂಬುದಾಗಿ ಪೂರ್ವಿಕರು ಹೇಳ್ತಾ ಇದ್ರು. ಈ ಜಗತ್ತು ಕರ್ತಾರನ ಕಮ್ಮಟ, ಪರಮಾತ್ಮನ
ವರ್ಕ್ಶಾಪು. ಇಲ್ಲಿ ಎಲ್ಲವೂ ಅವನಿಚ್ಛೆಯಂತೆ ನಡೆಯುತ್ತದೆ. ಇಲ್ಲಿ ಒಂದು ಮಾನವರಿಗೆ ಒಂದು ಪರೀಕ್ಷೆ. ಏನು? ನಾವು ಇನ್ನೊಂದು ಪರಮಾತ್ಮನ ಮನೆಯಿದೆ, ಅಲ್ಲಿಂದ ನಾವು ಈ ಭೂಮಿಗೆ ಬಂದಿದ್ದೇವೆ. ಇಲ್ಲಿ ಒಂದಷ್ಟು ಸತ್ಕರ್ಮಗಳನ್ನು ಮಾಡಿ ಹೆಸರನ್ನು ಸಂಪಾದಿಸಿ ನಮ್ಮ ಕರ್ಮಗಳನ್ನು ಕಳೆದುಕೊಂಡು ಮತ್ತೆ ನಾವು ಪರಮಾತ್ಮನ ಆ ಮಹಾಮನೆಗೆ ಹೋಗುವುದೇ ಹುಟ್ಟಿನ ಒಂದು ಗುಟ್ಟು. ಈ ಕರ್ತಾರನ ಕಮ್ಮಟ ಇಲ್ಲಿ ಪರಮಾತ್ಮನು ವಿಶೇಷವಾಗಿ ಇಲ್ಲಿ ಸಲ್ಲುವವನು ಅಲ್ಲಿ ಸಲ್ಲುವನು, ಇಲ್ಲಿ ಸಲ್ಲದವನು ಅಲ್ಲಿ ಸಲ್ಲನಯ್ಯ. ನಾವು ನಮ್ಮ ದೈನಂದಿನ ಕರ್ತವ್ಯಗಳನ್ನು ನಮ್ಮ ಪಾಲಿಗೆ ಬಂದಂತಹ ಕರ್ತವ್ಯಗಳನ್ನು ನಾವು ಭಗವಂತ ಒಪ್ಪುವಂತಹ ರೀತಿಯಲ್ಲಿ ನಮಗೆ ಭಗವಂತನೇ ಈ ಕರ್ತವ್ಯವನ್ನು ದಿನನಿತ್ಯದ ಕರ್ತವ್ಯವನ್ನು ನಮಗೆ ನೀಡಿದ್ದಾನೆ. ಇದು ಪರಮಾತ್ಮನ ಮನೆ, ಪರಮಾತ್ಮನೇ ಲೋಕದ ಒಡೆಯ, ಅವನೇ ರಾಜ, ಅವನೇ ಸೃಷ್ಟಿಕರ್ತ. ನಾವು ಸಂಜೆಯಿಂದ ಮುಂಜಾನೆಯವರೆಗೆ ಮಾಡುವ ಎಲ್ಲ ಕೆಲಸಗಳು ಅವನು ನೀಡಿರುವಂತಹ ಕೆಲಸಗಳು, ಅವನ ಕರ್ತವ್ಯ ಎಂದು ತಿಳಿದು ಇಲ್ಲಿ ನಾವು ಸತ್ಕರ್ಮಗಳನ್ನು ಮಾಡಿ ನಾವು ಸದ್ಬುದ್ಧಿಯಿಂದ ಸುಜ್ಞಾನದಿಂದ ನಡೆದುಕೊಂಡಾಗ ನಮಗೆ ಇಲ್ಲಿ ವಿಶೇಷವಾದ ಕೀರ್ತಿ ಲಭಿಸುತ್ತದೆ. ಅಂದರೆ ಈ ಭೂಲೋಕದಲ್ಲಿ ನಮಗೆ ಪರಮಾತ್ಮನ ಮನೆಗೆ ಹೋಗಲು ಇಲ್ಲಿಂದಲೇ ನಮಗೆ ಪರವಾನಗಿಯನ್ನು ನಾವು ತೆಗೆದುಕೊಳ್ಳಬೇಕು ಅನ್ನುವಂತಹ ವಿಚಾರ. ಇಲ್ಲಿ ಸಲ್ಲುವವನು ಅಲ್ಲಿ ಸಲ್ಲುವನು, ಅಂದರೆ ಪರಮಾತ್ಮನ ಮನೆಯಲ್ಲಿ ಸಲ್ಲುವವನು, ಇಲ್ಲಿ ಸಲ್ಲದವನು ಇಲ್ಲಿ ಅಷ್ಟೇ ಅಲ್ಲ ಎಲ್ಲಿ ಎಲ್ಲಿಯೂ ಸಹ ಸಲ್ಲುವುದಿಲ್ಲ ಎನ್ನುವಂತಹ ಈ ವಚನದಲ್ಲಿ ಭೂಲೋಕದ ಜನರಿಗೆ ಮಾರ್ಮಿಕವಾಗಿ ಬಸವಣ್ಣನವರು ನಾವು ನಶ್ವರವಾದ ಬದುಕನ್ನು ನಂಬಿಕೊಂಡು ಪಾಪಕರ್ಮಗಳನ್ನು ಮಾಡುತ್ತಾ ಈ ಲೌಕಿಕ ಪ್ರಪಂಚಕ್ಕೆ ಅಂಟಿಕೊಂಡು ಇರಬಾರದು, ಇಲ್ಲಿ ಗುಣವಿಶೇಷಗಳನ್ನು ಸಂಪಾದಿಸಿ ಪರಮಾತ್ಮನು ಮೆಚ್ಚುವಂತಹ ಕೆಲಸಗಳನ್ನು ಮಾಡಿ ಒಳ್ಳೆಯ ಹೆಸರನ್ನು ಸಂಪಾದಿಸಿ ನಂತರ ಆ ಪರಮಾತ್ಮನಲ್ಲಿ ವಿಶೇಷ ಪರವಾನಗಿಯನ್ನು ಪಡೆದು ನಾವು ಆ ಪರಮಾತ್ಮನಲ್ಲಿಗೆ ಹೋಗಬೇಕು ಅನ್ನುವಂತಹ ವಿಶೇಷವನ್ನು ಈ ವಚನದಲ್ಲಿ ಬಸವಣ್ಣನವರು ಹೇಳಿದ್ದಾರೆ. ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದನಯ್ಯ ಒಬ್ಬ ಶರಣನ. ಆ ಶರಣ ಬಂದು ಕಲ್ಯಾಣವೆಂಬ ಶಿವಪುರ ಕೈಲಾಸವ ಮಾಡಿ ಜಗವರಿಯಲು ಶಿವಾಚಾರದ ಧ್ವಜವನ್ನೆತ್ತಿಸಿ ಮರ್ತ್ಯಲೋಕ ಶಿವಲೋಕವೆರಡಕ್ಕೆ ನಿಚ್ಚಣಿಯಾದನು. ಬಸವಣ್ಣನವರನ್ನು ಅಲ್ಲಮ ಪ್ರಭುಗಳು ಇಹಲೋಕ ಮತ್ತು ಪಾರಮಾರ್ಥಿಕ ಲೋಕಕ್ಕೆ ಏಣಿಯಂತೆ ನಿಂತಿದ್ದಾರೆ ಬಸವಣ್ಣನವರು. ಈ ಭೂಲೋಕ ಮತ್ತು ಆ ಪರಮಾತ್ಮರ ಲೋಕಕ್ಕೆ ಮಧ್ಯದಲ್ಲಿ ಒಂದು ಕೊಂಡಿಯ ರೀತಿಯಲ್ಲಿ ಭಕ್ತರನ್ನು ಉದ್ಧರಿಸಲು ಬಂದಂತಹ ಮಹಾತ್ಮನ ರೀತಿಯಲ್ಲಿ ಅಲ್ಲಮ ಪ್ರಭುಗಳು ಬಸವಣ್ಣರವರನ್ನು ಬಣ್ಣಿಸುತ್ತಾ ಇದ್ದಾರೆ. ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದನಯ್ಯ ಒಬ್ಬ ಶರಣನ. ಈ ಭೂಲೋಕ ಅನೇಕ ದುರ್ಮಾರ್ಗ ದುರಾಚಾರ ಅನಾಚಾರ ತುಂಬಿ ತುಳುಕುತ್ತಿದ್ದಂತಹ ಸಂದರ್ಭದಲ್ಲಿ ಜಾತಿ ಮತೀಯ ಗಲಭೆಗಳು ವೈಮನಸ್ಯಗಳು ಮನುಷ್ಯ ಮನುಷ್ಯನ ಮಧ್ಯೆ ಇದ್ದಂತಹ ಆ ಸಂಕೋಲೆಗಳನ್ನು ದೂರ ಮಾಡಲು ಆ ಕಳಂಕಗಳನ್ನು ದೂರ ಮಾಡಲು ಆ ಪರಮಾತ್ಮನು ಬಸವಣ್ಣನವರನ್ನು ಈ ಭೂಮಿಗೆ ಕಳಿಸಿದರು ಎನ್ನುವ ಮಾತನ್ನು ಅಲ್ಲಮ ಪ್ರಭುಗಳು ಹೇಳಿದ್ರ ಜೊತೆಗೆ ಒಂದು ವಿಶೇಷವಾದಂಥದ್ದನ್ನು ಬಳಸುತ್ತಾರೆ. ಈ ಭೂಲೋಕಕ್ಕೂ ಆ ಪರಮಾತ್ಮನ ಲೋಕಕ್ಕೂ ಮಧ್ಯದಲ್ಲಿ ಬಸವಣ್ಣನವರು ಏಣಿಯಾಗಿ ನಿಂತರು ಎನ್ನುವಂಥದ್ದು ಇಲ್ಲಿ ವಿಶೇಷ. ಅವರು ಬಂದು ಇಲ್ಲಿ ಏನು ಮಾಡಿದ್ರು? ಈ ಭೂಮಿಯ ಮೇಲೆ
ಶಿವಾಚಾರವನ್ನು ಬೆಳಗಿಸಿದರು, ಶಿವಾಚಾರವನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿದರು. ಎಲ್ಲರೂ ಸಹ ಭಕ್ತಿಯಿಂದ ಬಾಳಲು ಸೂಚಿಸಿದರು ಎಂಬುದನ್ನು ಈ ವಚನದಲ್ಲಿ ಬಹಳ ಸುಂದರವಾಗಿ ಅಲ್ಲಮ ಪ್ರಭುಗಳು ಬಸವಣ್ಣನವರನ್ನು ಆ ಪರಮಾತ್ಮನೇ ಕಳಿಸಿದ್ದು ಈ ಭೂಮಿಗೆ ಎನ್ನುವ ಮಾತನ್ನು ಹೇಳಿದ್ದಾರೆ. ಏಕೆಂದರೆ ಪ್ರವಾದಿಗಳು ಈ ಭೂಮಿಯ ಮೇಲೆ ಎಷ್ಟೋ ಜನ ಹುಟ್ಟುತ್ತಾರೆ, ಅವರು ತಾವಷ್ಟಕ್ಕೆ ಹುಟ್ಟುವುದಿಲ್ಲ. ಪ್ರವಾದಿಗಳು ಈ ಭೂಮಿಯ ಮೇಲೆ ಅವತರಿಸಲು ಅನ್ನುವುದಕ್ಕಿಂತ ಇಲ್ಲಿ ಬಂದು ಜನ್ಮ ತಾಳಲು ಅವರಿಗೆ ಪರಮಾತ್ಮನ ಆಜ್ಞೆ ಇರುತ್ತದೆ, ಕೃಪೆ ಇರುತ್ತದೆ. ಅದೇ ರೀತಿ ಬಸವಣ್ಣರು ಸಹ ಈ ಸುಂದರವಾದ ಈ ಭೂಮಿಯನ್ನು ಈ ಜಗತ್ತನ್ನು ರಕ್ಷಿಸಲು ಇಲ್ಲಿ ಒಂದು ಧರ್ಮ ಪ್ರತಿಷ್ಠಾಪನೆ ಮಾಡಲು ಆ ಪರಮಾತ್ಮನೇ ಈ ಭೂಮಿಯ ಮೇಲೆ ಕಳಿಸಿದರು ಎನ್ನುವ ಮಾತನ್ನು ಈ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಪರಮಾತ್ಮನು ತಾನು ಸೃಷ್ಟಿಸಿದ ಸುಂದರ ಭೂಮಿಯಲ್ಲಿ ಹಲವಾರು ವೈಮನಸ್ಸುಗಳನ್ನು ಹುಟ್ಟಿಹಾಕಿದ ಮಾನವನಿಂದ ಪರಮಾತ್ಮನು ತಾನು ಸೃಷ್ಟಿಸಿದ ಸುಂದರವಾದ ಭೂಮಿಯಲ್ಲಿ ಹಲವಾರು ವೈಷಮ್ಯಗಳನ್ನು ಹುಟ್ಟಿಹಾಕಿದ ಮಾನವನಿಂದ ಮರ್ತ್ಯವು ಹಾಳಾಗುತ್ತಿರುವುದೆಂದು ತಿಳಿದು ಅದರ ಉದ್ಧಾರಕ್ಕಾಗಿ ಒಬ್ಬ ಶರಣನನ್ನು ಕಳಿಸಿದ. ಅವನು ಕಲ್ಯಾಣವೆಂಬ ಪಟ್ಟಣವನ್ನೇ ಕ್ರಾಂತಿ ಭೂಮಿಯನ್ನಾಗಿಸಿ ಮಾಡಿಕೊಂಡು ಸಮತಾವಾದದ ಧ್ವಜವನ್ನು ಹಾರಿಸಿ ಮರ್ತ್ಯಲೋಕ ಮತ್ತು ದೇವಲೋಕಗಳೆಂಬ ಭೇದವನ್ನಳಿದು ಇಹವನ್ನೇ ದೈವೀಮಯವನ್ನಾಗಿ ಮಾಡಿದನು. ಈ ಕಾಯ ಅಂದರೆ ಈ ಶರೀರ, ಪರಮಾತ್ಮನು ನೀಡಿರುವಂತಹ ಈ ಮಾನವ ದೇಹ, ಇದು ಅತ್ಯಂತ ಪವಿತ್ರವಾದದ್ದು. ಇದು ಪರಮಾತ್ಮನು ನಮಗೆ ಆತ್ಮೋದ್ಧಾರ ಮಾಡಿಕೊಳ್ಳಲು, ಆತ್ಮ ಸಾಧನೆ ಮಾಡಿಕೊಳ್ಳಲು ಮತ್ತು ಪರಮಾತ್ಮನನ್ನು ತಿಳಿದುಕೊಳ್ಳಲು ಕೊಟ್ಟಿರುವಂತಹ ಒಂದು ಪ್ರಸಾದ, ಒಂದು ಸಾಧನ. ಸೃಷ್ಟಿಕರ್ತ ಪರಮಾತ್ಮನ ಒಲಿಸ ಬಂದ ಕಾಯವ ಕೆಡಿಸಲಾಗದು. ಇದು ಮಾನವ ದೇಹದ ಜೀವನದ ಪ್ರಾಮುಖ್ಯತೆಯನ್ನು ಎತ್ತಿಹಿಡಿದು ಸಮಾಜಕ್ಕೆ ಸರಿಯಾದ ಮಾರ್ಗದರ್ಶನವಿಲ್ಲದೆ ಭ್ರಾಂತ ಕಲ್ಪನೆಗಳನ್ನು ತುಂಬಿಕೊಂಡು ಇಂಥ ದುರವಸ್ಥೆಯನ್ನು ಎದುರಿಸುತ್ತಿರುವ ಕಾರಣ ಸೂಕ್ತ ಮಾರ್ಗದರ್ಶನದ ಮೂಲಕ ತಿಳಿಯಬಹುದೆಂದು ಭಾವಿಸಿ ಅಂಥ ವೈಚಾರಿಕ ಪರಿವರ್ತನೆ ತರಲು ಯೋಜನೆ ರೂಪಿಸಿದರು. ಇದರಿಂದಾಗಿಯೇ ಬಸವಣ್ಣನವರು ಕೇವಲ ದಂತಗೋಪುರ ತತ್ವಜ್ಞಾನಿಯಲ್ಲ, ಅವರು ಬದುಕಲು ಅರ್ಥ ಮಾಡಿಕೊಳ್ಳುವ ಮಾನವ. ಇದರಿಂದಲೇ ಬಸವಣ್ಣನವರು ಕೇವಲ ದಂತಗೋಪುರದ ತತ್ವಜ್ಞಾನಿಯಾಗಿರದೆ ಬದುಕನ್ನು ಅರ್ಥ ಮಾಡಿಕೊಂಡ ವಾಸ್ತವತಾವಾದಿಯಾದರು. ಸಮಾಜ ಪರಿವರ್ತನೆಗೆ ಪ್ರಮುಖ ಸಾಧನವಾದ ಭಾಷಾ ಮಾಧ್ಯಮವನ್ನು ಆರಿಸಿಕೊಳ್ಳುವಲ್ಲಿಯೂ ಅವರ ವಾಸ್ತವಿಕವಾದ ಗುರುತಿಸಬಹುದಾಗಿದೆ. ವೇದಾಗಮ, ಶಾಸ್ತ್ರ ಪುರಾಣ, ಬಲ್ಲಿದರಾದ ಅಗ್ರಹಾರದ ಬ್ರಾಹ್ಮಣರ ಕುಟುಂಬದ ಮುಖಂಡ, ಮಾದರಸರ ಮಗನಾಗಿಯೂ ಅವರು ನೆಲದ ಭಾಷೆಯನ್ನೇ ಆರಿಸಿಕೊಂಡು ಪಂಡಿತೋತ್ತಮರ ಭಾಷೆಯಾದ ಸಂಸ್ಕೃತ ಮೂಲದ ತಮ್ಮ ವಿಚಾರಗಳನ್ನು ಶ್ರೀ ಸಾಮಾನ್ಯರಿಗೆ ಮುಟ್ಟಿಸುವುದು ಅಸಾಧ್ಯವಾಗುವುದೆಂದು ತಾಯ್ನಾಡಿನ ಈ ತಾಯ್ನುಡಿಯ ಮೂಲಕ ಅತ್ಯಂತ ಕೆಳಸ್ತರವರೆಗೂ ಜ್ಞಾನವಾಹಿನಿಯನ್ನು ಹರಿಸಲು ಸಾಧ್ಯವೆಂದು ಅರಿತುಕೊಂಡರು. ಇದರಿಂದಾಗಿ ಬಸವಣ್ಣನವರು ಜನಸಾಮಾನ್ಯರ ಅಂತರಂಗದ ಬಾಗಿಲು ತಟ್ಟಿದರು. ತಾಯ್ನಾಡಿನ ತಾಯಿ ಭಾಷೆಯಾದ ಕನ್ನಡವನ್ನು ಆಯ್ದುಕೊಂಡು ಕನ್ನಡದಲ್ಲಿ ವಚನಗಳನ್ನು ರಚಿಸಿದ್ದಕ್ಕಾಗಿ ಇವತ್ತು ವಚನಗಳು ಉಳಿದುಕೊಂಡಿವೆ. ವಚನ ಸಾಹಿತ್ಯ ಸಮೃದ್ಧವಾಗಿದೆ. ನನಗಾದರೂ ಅನಿಸುತ್ತದೆ, ಯಾಕೆ ಬಸವಣ್ಣನವರು ಸಂಸ್ಕೃತವನ್ನು ಬಹಿಷ್ಕರಿಸಿದರು ಎನ್ನುವ ಕಾರಣವನ್ನು ಹುಡುಕುತ್ತಾ ಹೋದಾಗ ಬಸವಣ್ಣನವರ ಮನಸ್ಸಿನಲ್ಲಿ ಬಂದಿರಬಹುದು. ಅವರು ವೇದ, ಉಪನಿಷತ್ತು, ಪುರಾಣ ಎಲ್ಲವನ್ನೂ ಸಹ ಸಂಸ್ಕೃತದಲ್ಲೇ ವಿದ್ಯಾಭ್ಯಾಸ ಮಾಡಿದ್ದರು.
ಬಸವಣ್ಣನವರ ನಿಜವಾದ ಲಿಪಿ ಅದು ಸಂಸ್ಕೃತ. ಸಂಸ್ಕೃತ ಭಾಷೆಯಲ್ಲಿ ಕಲಿತಂತಹ ಬಸವಣ್ಣನವರು ಒಂದೇ ಒಂದು ಕಾರಣಕ್ಕಾಗಿ ಅವರು ಸಂಸ್ಕೃತವನ್ನು ತಿರಸ್ಕರಿಸಿರಬಹುದು ಎನ್ನುವುದು ನನ್ನ ಭಾವನೆ. ಯಾವ ದಲಿತ ಸಮುದಾಯದವರಿಗೆ, ಯಾವ ಅಸ್ಪೃಶ್ಯ ಸಮುದಾಯದವರಿಗೆ, ಹಿಂದುಳಿದವರಿಗೆ ದಕ್ಕದೇ ಇರುವಂತಹ ಈ ಸಂಸ್ಕೃತ ಭಾಷೆ ನನಗೂ ಬೇಡವೆಂದು ತೀರ್ಮಾನಿಸಿರಬಹುದೇ ಎಂಬುದು ಇವತ್ತು ತರ್ಕ ಮಾಡುತ್ತಿರುವ ಜ್ಞಾನಿಗಳಿಗೆ ಇಳಿದುಕೊಂಡಿರುವಂತಹ ಒಂದು ಪ್ರಶ್ನೆ. ಜೊತೆಗೆ ಅಚ್ಚ ಕನ್ನಡದಲ್ಲಿ, ಸ್ವಚ್ಛ ಕನ್ನಡದಲ್ಲಿ ಈ ಧರ್ಮ ಗ್ರಂಥಗಳನ್ನು ರಚಿಸಿದರೆ, ವಚನಗಳನ್ನು ರಚಿಸಿದರೆ ಇವು ಶತಶತಮಾನಕ್ಕೆ ಉಳಿಯಬಹುದೇನೋ ಎನ್ನುವ ಮುಂದಾಲೋಚನೆ ಇಟ್ಟುಕೊಂಡು ಕನ್ನಡದಲ್ಲಿನೇ ವಚನಗಳನ್ನು ರಚಿಸಿರಬಹುದೆಂಬುದು ಕೂಡ ಒಂದು ಸತ್ಯವಾದಂಥ ವಿಚಾರ. ಇದಕ್ಕೆ ಒಂದು ಉದಾಹರಣೆ ಎಂದರೆ ಕನ್ನಡವು ಹಳೆಗನ್ನಡವಾಗಿ, ನಡುಗನ್ನಡವಾಗಿ, ನವೋದಯ ಕನ್ನಡವಾಗಿ ಇವತ್ತು ಕನ್ನಡ ಉಳಿದುಕೊಂಡಿದೆ. ಆದರೆ ಸಂಸ್ಕೃತ ಭಾಷೆ ಯುಗಮಾನಗಳು ಕಳೆದಂತೆ ನಶಿಸಿ ಹೋಗುತ್ತಿದೆ. ಒಂದು ಭಾಷೆ ನಶಿಸಿ ಹೋಗಿರುವುದಲ್ಲದೆ ಆ ಭಾಷೆಯಲ್ಲಿ ಬರೆದಿಟ್ಟಿರುವಂತಹ ವೇದಾಗಮನಗಳು ಸಹ ನಾಶವಾಗುತ್ತಿವೆ. ಆ ವೇದ ಆಗಮಗಳೆಲ್ಲವೂ ಕೂಡ ಸಂಸ್ಕೃತ ಭಾಷೆಯಲ್ಲಿ ಬರೆಯಲ್ಪಟ್ಟಂತಹ ಅತ್ಯಂತ ಪವಿತ್ರವಾದಂತಹ ಗ್ರಂಥಗಳು ಸಹ ಆ ಭಾಷೆಯ ಕೊಲೆಯಿಂದಾಗಿ ಸ್ವತಃ ಯಾವುದೋ ಒಂದು ಧರ್ಮ ಈ ಸಂಸ್ಕೃತವನ್ನು ತನ್ನ ಸ್ವಂತಿಕೆಯನ್ನು ಮಾಡಿಕೊಳ್ಳಲು ಹೋಗಿ ಧರ್ಮ ಮತ್ತು ಭಾಷೆಯನ್ನು ಎರಡನ್ನೂ ಸಹ ಕೊಂದಿರುವುದು ಇವತ್ತು ನಮ್ಮ ಕಣ್ಣು ಮುಂದೆ ನಿಂತಿದೆ. ಅಂದು ಸಂಸ್ಕೃತ ಭಾಷೆಯನ್ನು ಸಾರ್ವತ್ರಿಕ ಮಾಡಿದ್ದರೆ, ಸರ್ವರಿಗೂ ದಕ್ಕುವಂತೆ ಮಾಡಿದ್ದರೆ ಆ ಸಂಸ್ಕೃತ ಭಾಷೆಯು ಉಳಿತಿತ್ತು. ಆ ಸಂಸ್ಕೃತ ಭಾಷೆಯಲ್ಲಿ ಬರೆದಿಟ್ಟಿದ್ದ ಎಲ್ಲ ಆಗಮಗಳು, ಧರ್ಮಶಾಸ್ತ್ರಗಳು ಮತ್ತು ಪುರಾಣಗಳು ಹಾಗೂ ಎಲ್ಲ ವೇದ ಉಪನಿಷತ್ತುಗಳು ಉಳಿದುಕೊಳ್ಳುತ್ತಿದ್ದವು. ಸಂಸ್ಕೃತ ಭಾಷೆಯು ಸಹ ಉಳಿದುಕೊಳ್ಳುತ್ತಿತ್ತು. ಇಂದು ನಾವು ಎರಡನ್ನೂ ಸಹ ಕಳೆದುಕೊಳ್ಳುವಂತಹ ಒಂದು ದುಸ್ಥಿತಿಯ ಅಂಚಿನಲ್ಲಿ ನಾವಿದ್ದೇವೆ. ಬಸವಣ್ಣನವರು ಪ್ರತಿಯೊಬ್ಬ ಮನುಷ್ಯರಲ್ಲೂ ಸಹ, ಪ್ರತಿಯೊಂದು ಧರ್ಮದಲ್ಲೂ ಸಹ ಒಂದು ಧರ್ಮವನ್ನು, ಒಂದು ದಯೆಯನ್ನು ಹುಡುಕುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ದಯವಿಲ್ಲದ ಧರ್ಮ ಅದ್ಯಾವುದಯ್ಯ? ದಯೆಯಿಲ್ಲದ ಧರ್ಮ ಅದ್ಯಾವುದಯ್ಯ? ದಯೆಯಿರಬೇಕು ಸಕಲ ಪ್ರಾಣಿಗಳೆಲ್ಲಲ್ಲಿಯೂ, ದಯೆಯಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ, ದಯೆಯೇ ಧರ್ಮದ ಮೂಲವಯ್ಯ. ಇಂತಲ್ಲದವರನ್ನ ಒಲ್ಲನಯ್ಯ, ಇಂತಲ್ಲದವರನ್ನ ಒಲ್ಲನಯ್ಯ ನಮ್ಮ ಕೂಡಲ ಸಂಗಮ ದೇವ. ನೋಡಿ, ಆ ದಯೆ ಮತ್ತು ಧರ್ಮ ಎಲ್ಲವನ್ನೂ ಸಹ, ಆ ಎರಡನ್ನು ಎಷ್ಟು ಚೆಂದಾಗಿ ಬಸವಣ್ಣನವರು ಬಂಧಿಸಿದ್ದಾರೆ ಅನ್ನೋದನ್ನು ಇಲ್ಲಿ ನಾವು ಕಾಣಬೇಕು. ದಯೆಯಿಲ್ಲದ ಧರ್ಮವಿಲ್ಲ, ಧರ್ಮವಿಲ್ಲದೆ ದಯೆಯಿಲ್ಲ. ದಯೆಯಿಲ್ಲದ ಧರ್ಮ ಯಾವುದು ಎಂಬುದಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಪ್ರಶ್ನೆ ಕೇಳಿಸಿಕೊಳ್ಳಲು ಬಹಳ ಸುಲಭವಾಗಿ ಕಂಡುಬಂದರೂ ಈ ಪ್ರಶ್ನೆಯನ್ನು ಅಂದಿನ ಸಮಾಜಕ್ಕೆ ಹಾಕುವುದು, ಈ ಪ್ರಶ್ನೆ ಹಾಕುವುದು ಅತ್ಯಂತ ಧೈರ್ಯ ಇದ್ದವರು ಮಾತ್ರ. ಅಂತಹ ದೊಡ್ಡ ಸಂಪ್ರದಾಯವನ್ನು, ಅಂತಹ ಸಂಪ್ರದಾಯವಾದಿಗಳನ್ನು ಪ್ರಶ್ನೆ ಹಾಕುವುದೆಂದರೆ ಅತ್ಯಂತ ಜಟಿಲವಾದಂತಹ ಒಂದು ವಿಚಾರ ಅದು. ದಯೆಯಿಲ್ಲದ ಧರ್ಮ ಯಾವುದಯ್ಯ? ಯಾರಿಗೆ ಪ್ರಶ್ನೆ ಹಾಕಿದ್ರು? ಅಂದಿನ ಎಲ್ಲ ಮೂಲಭೂತವಾದಿಗಳಿಗೆ ಈ ಪ್ರಶ್ನೆಯನ್ನು ಹಾಕಿದ್ದಾರೆ. ದಯೆಯಿಲ್ಲದ ಧರ್ಮ ಅದ್ಯಾವುದಯ್ಯ? ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ಎಂಬುದಾಗಿ ಪ್ರಶ್ನೆ ಮಾಡುವುದರ ಮುಖಾಂತರ ಅವರು ಧರ್ಮವು ಹೇಗಿರಬೇಕು, ಮಾನವ ಕುಲಕೋಟಿಗೆ ಎಂತಹ ಧರ್ಮದ ಅಗತ್ಯ ಇದೆ ಎಂಬುದನ್ನು ಬಸವಣ್ಣನವರು ಕೇಳಿದ್ದಾರೆ. ಧರ್ಮ ಮತ್ತು ದಯೆ ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಅಂದಿನ ದಿನಮಾನದಲ್ಲಿ ಯಾರ ಮೇಲೂ ಕೂಡ ದಯಾ ದಾಕ್ಷಿಣ್ಯವಿಲ್ಲದಂತಹ ಧರ್ಮ ನಮ್ಮನ್ನು ಆಳ್ತಾ ಇತ್ತು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕಾಗಿದೆ. ಅದರಿಂದ ಬಸವಣ್ಣನವರು ಅದು ಯಾವುದಯ್ಯ ನಿಮ್ಮ ಧರ್ಮ, ಈ ಮಾನವ ಕುಲಕ್ಕೆ ಯಾವ ರೀತಿಯ ದಯೆಯನ್ನೇ ತೋರಿಸದಂತಹ ನಿಮ್ಮ ಧರ್ಮ ಅದು ಯಾವುದಯ್ಯ ಧರ್ಮ ಎಂದು ಹೇಳುವುದರ ಮುಖಾಂತರ ಈ ಜಡ್ಡು ಕಟ್ಟಿದ ಸಮಾಜವನ್ನು, ಮೂಲಭೂತವಾದಿಗಳನ್ನು, ಈ ಧರ್ಮಾಂಧರನ್ನು ಎದುರು ಹಾಕಿಕೊಳ್ಳುತ್ತಿದ್ದಾರೆ. ಬಸವಣ್ಣನವರ
ಕ್ರಾಂತಿಕಾರಿ ಗುಣಗಳನ್ನು, ಕ್ರಾಂತಿಕಾರಿ ಧೋರಣೆಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗ.